ಬಿಗ್ ಬಾಸ್ ಬಡಗಿ ಹಾಗೂ ನಿರೂಪಕಿ ಆಗಿರುವಂಥ ಚೈತ್ರಾ ವಾಸುದೇವನ್ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತೇ ಇರುತ್ತೆ. ಇದೀಗ ಇವರ ಒಂದು ಸಂಸಾರದಲ್ಲಿ ಬಿರುಕು ಉಂಟಾಗಿದೆ. ಪತಿ ಸತ್ಯನಾಯ್ಡುಗೆ ಡಿವೋರ್ಸ್ ನೀಡಿದ್ದಾರೆ. ಚೈತ್ರಾ ವಾಸುದೇವನ್ ಅವರು ಯಾರು ಅಂತ ನೋಡೋದಾದರೆ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ರು, ಜೊತೆಗೆ ಅದ್ಭುತವಾದಂಥ ನಿರೂಪಕಿ, ಸಾಕಷ್ಟು ಟಿ ವಿ ವಾಹಿನಿಯಲ್ಲಿ ಕೆಲಸ ಮಾಡಿದಂಥವರು. ಸದ್ಯಕ್ಕೆ ಇವರು ಇವೆಂಟ್ ಮ್ಯಾನೇಜ್ಮೆಂಟನ್ನು ನಡೆಸ್ತಾ ಇದ್ದಾರೆ, ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಒಳ್ಳೆಯ ದುಡ್ಡು ಕೂಡ ಸಂಪಾದನೆ ಮಾಡಿದ್ದಾರೆ. ಚೈತ್ರಾ ವಾಸುದೇವನ್ ಇದೀಗ ಡಿವೋರ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಅವರೇ ಫೋಟೋ ಮೂಲಕ ಹಂಚಿಕೊಂಡಿದ್ದಾರೆ, ವಿಷಯವನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹಲವಾರು ತಿಂಗಳಿಂದ ಸಾಕಷ್ಟು ಯೋಚಿಸಿದ ನಂತರ ನಾನು ನನ್ನ ವಿಚ್ಛೇದನದ ಬಗ್ಗೆ ನಿಮಗೆ ಹೇಳಲು ಧೈರ್ಯವನ್ನು ತಗೊಂಡಿದ್ದೇನೆ. ಸತ್ಯ ಮತ್ತು ನಾನು ಬೇರೆಯಾಗಿದ್ದೇವೆ, ನಿಂದನೆ ದ್ವೇಷ ಬೇಡ ಅಂತ ನಾನು ನಿಮ್ಮನ್ನೇ ವಿನಂತಿಸುತ್ತೇನೆ. ನನ್ನ ಈ ಸ್ಥಿತಿಯಿಂದ ಹೊರಬರಲು ಕಷ್ಟಪಡ್ತಿದ್ದೇನೆ. ಕೆಲಸ ಮಾತ್ರ ಜೀವನದಲ್ಲಿ ಮುನ್ನಡೆಯಲು ಸಹಾಯ ಮಾಡುತ್ತೆ. ನಾನು ಈವೆಂಟ್ ಮತ್ತು ಟಿ ವಿ ಉದ್ಯಮದಲ್ಲಿ 10 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ನನ್ನ ಸೇವೆಯನ್ನು ಇನ್ಮುಂದೆಯೂ ಮುಂದುವರಿಸಲು ಬಯಸುತ್ತೇನೆ ಮತ್ತು ಹೆಚ್ಚಿನ ಪ್ರೀತಿ, ನಿಮ್ಮ ಬೆಂಬಲ ನನಗೆ ಸಪೋರ್ಟ್ ತುಂಬಾ ಮುಖ್ಯ ಎಂದು ಚೈತ್ರಾ ಅವರು ಬರೆದುಕೊಂಡಿದ್ದಾರೆ. ಸತ್ಯನಾಯ್ಡು ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸುತ್ತಿದ್ದು ಖಾಸಗಿ ಕಾರ್ಯಕ್ರಮದಲ್ಲಿ ಚೈತ್ರಾ ನೋಡಿ ಮೆಚ್ಚಿದ್ರು. ಚೈತ್ರಾ ಸತ್ಯನಾಯ್ಡು 2017ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. 5 ವರ್ಷ ದಾಂಪತ್ಯ ಇದೀಗ ಮುರಿದುಕೊಂಡಿದ್ದಾರೆ. ಚೈತ್ರಾ ಅವರು ದಕ್ಷಿಣ ಭಾರತದ ಫೇಮಸ್ ವಿಡಿಯೋ ಜಾಕಿ ಆಗಿದ್ರು, MD ಕೂಡ ಆಗಿದ್ರು, ಅಲ್ಲದೆ ಬಿಗ್ ಬಾಸ್ ಅವೆನ್ ಸ್ಪರ್ಧಿ ಕೂಡ ಹೌದು. ಆದರೆ ಇದೀಗ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ ಚೈತ್ರಾ ವಾಸುದೇವನ್. ನೋಡಲು ತುಂಬಾ ಸುಂದರವಾಗಿದ್ದಾರೆ, ಸೂಪರ್ ಆಗಿರುವಂತಹ ನಿರೂಪಕಿ ಅಂತಲೇ ಹೇಳ್ಬೋದು. ಆದರೆ ಇದೀಗ ಎಂಡ್ ಅಪ್ ಮಾಡಿದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ, ಆಡಿಯೋ ಲಾಂಚ್ ಕಾರ್ಯಕ್ರಮ, ಬೇರೆ ಬೇರೆ ಸಿನಿಮಾ ಕಾರ್ಯಕ್ರಮ, ಈವೆಂಟ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಈವೆಂಟ್ಸ್, ಮದುವೆ ಫಂಕ್ಷನ್ಗಳು, ಎಲ್ಲವನ್ನೂ ಕೂಡ ಇವರೇ ನಡೆಸ್ಕೊಡೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇವರದ್ದು. ಇವರ ಒಂದು ಕುಟುಂಬಕ್ಕೂ ಕೂಡ ತುಂಬಾ ನೋವಿದೆ, ಆಘಾತವಾಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಜೀವನ ಅಂದ್ರೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ, ಜೀವನ ಸಾಗಿಸಲೇಬೇಕಲ್ಲ. ಚೈತ್ರಾ ಅವರು ಕೂಡ ಸ್ಟಾರ್ಟಿಂಗಲ್ಲಿ ತುಂಬಾ ನೋವಾಯಿತು, ಇದರಿಂದ ಹೊರಬರಲು ತುಂಬಾ ಕಷ್ಟಪಟ್ಟರು. ಆದರೆ ಇದು ಸರಿ ಹೋಗೋದಿಲ್ಲ, ವಿಚ್ಛೇದನ ಬೇಕೇ ಬೇಕು ಅಂತ ಇದೀಗ ಅಫಿಷಿಯಲ್ ಆಗಿ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಸತ್ಯನಾಯ್ಡು ಅವರಿಂದ ವಿಚ್ಛೇದನ ಸಿಕ್ಕಾಗಿದೆ. 2017ರಲ್ಲಿ ಇವರು ಮದುವೆಯಾಗಿತ್ತು, 5 ವರ್ಷಗಳ ಕಾಲ ವೀಕ್ಷಕರೇ. ಆದರೆ ಇದೀಗ ಎಂಡ್ ಅಪ್ ಮಾಡಿಕೊಂಡಿದ್ದಾರೆ. ಒಂದು ವಿಚಾರವನ್ನು ಇವರೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡ್ರು. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಸಲು ಧೈರ್ಯ ಮಾಡ್ತಿದ್ದೇನೆ, ನಾನು ಮತ್ತು ಸತ್ಯ ವಿಚ್ಛೇದನ. ಸೊ ನಾವು ಬೇರೆ ಬೇರೆಯಾಗಿ 6 ದಿನಗಳಾಗಿತ್ತು, ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸರಿ ಹೋಗ್ತಿಲ್ಲ, ಹೊಂದಾಣಿಕೆ ಇಲ್ಲ. ಸೊ ಹೀಗಾಗಿ ವಿಚ್ಛೇದನ ಕೊಟ್ಟಿದ್ದೇನೆ. ಇನ್ನು ಮುಂದೆ ನಾನು ನನ್ನ ಕೆಲಸ ಎಂದಿನಂತೆ ಕೆಲಸವನ್ನು ಸಾಗಿಸ್ಕೊಂಡು ಹೋಗ್ತೇನೆ, ಮುಂದುವರಿಸ್ಕೊಂಡು ಹೋಗ್ತೇನೆ, ನಿಮ್ಮನ್ನು ಆದಷ್ಟು ರಂಜಿಸಲು ಪ್ರಯತ್ನ ಪಡ್ತೇನೆ. ಹೇಗೆಂದು ತಿಳಿಸಿದ್ದಾರೆ, ನಿಮ್ಮೆಲ್ಲರ ಸಪೋರ್ಟ್ ಮುಖ್ಯ ಅಂತ ಕೂಡ ಕೇಳಿಕೊಂಡಿದ್ದಾರೆ ಚೈತ್ರಾ ವಾಸುದೇವ. ಎಷ್ಟು ನೋಡಲು ಸುಂದರವಾಗಿದ್ದಾರೆ, ಆದರೆ ದಾಂಪತ್ಯದಲ್ಲಿ ಬಿರುಕು, ಹೊಂದಾಣಿಕೆ ಇಲ್ಲ. ನೋಡಿ ಮದುವೆ ಆಗಬೇಕು ತಾನೆ, ಇಷ್ಟಪಟ್ಟೆ ಮದುವೆ ಆಗಿದ್ದು ಹಾಗೆ ನೋಡಿದ್ರೆ ಈ ರೀತಿ ಆಗೋಯ್ತು. ಚೈತ್ರಾ ಅವರು ಬಹಳಷ್ಟು ನೋವಿನಲ್ಲಿ ಒಂದು ವಿಚಾರವನ್ನು ತಿಳಿಸಿದ್ರು, ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಜೀವನ ಹಾಗೆ.